ರೈತರು ಕೃಷಿಯಲ್ಲಿ ಉತ್ತಮವಾದ ಬೆಳೆಗಳ ಉತ್ಪಾದನೆ, ಆಹಾರ ಉತ್ಪಾದನೆ ಅಧಿಕಗೊಳಿಸಿ ರೈತರ ನಿವ್ವಳ ಲಾಭವನ್ನು ಹೆಚ್ಚು ಮಾಡುವಲ್ಲಿ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ. ಆದರೆ ಸಕಾಲಕ್ಕೆ ರೈತ ಸಂಪರ್ಕ ಕೇಂದ್ರದಲ್ಲಿ ಬೀಜ, ಎಣ್ಣೆ, ಕೃಷಿಗೆ ಬೇಕಾಗುವ ಆಧುನಿಕ ಯಂತ್ರೋಪಕರಣಗಳು ಸಿಗದೆ ರೈತರು ವರ್ಷ ಪೂರ್ತಿ ಅಲೆದಾಟ ಮಾಡುವಂತಾಗಿದೆ. ಹೌದು, ರಾಯಚೂರು ಜಿಲ್ಲೆಯ ಸಿರಿವರ ತಾಲೂಕಿನ ಮಲ್ಲಟ ರೈತ ಸಂಪರ್ಕ ಕೇಂದ್ರದ ಬಗ್ಗೆ ರೈತ ಸಂಪರ್ಕ ಕೇಂದ್ರದಲ್ಲಿ 2017-2018 ಸಾಲಿನ ಕೀಟನಾಶಕ ಸೇರಿದಂತೆ 2016 ಅವಧಿ ಮುಗಿದ ಪೌಡರ್ ಚೀಲಗಟ್ಟಲೆ ಶೇಖರಣೆ ಆಗಿವೆ. ಹಾಗೂ ಕೆಲ ರೈತರಿಗೆ ಉಪಯೋಗವಾಗುವ ಕೃಷಿ ಉಪಕರಣಗಳು ರೈತರಿಗೆ ಸಿಗದೆ ಗೋದಾಮಿನಲ್ಲಿ ಬಿದ್ದು ಕೊಳಿತಾ ಬಿದ್ದಿದೆ. COVID-19 ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಮುಗ್ಧ ರೈತರೊಂದಿಗೆ ಸಂವಹನ ಮಾಡುತ್ತಿರುವುದು ರೈತರ ಜೀವದ ಜೊತೆ ಆಡೋ ಚೆಲ್ಲಾಟವಾಗಿದೆ. ವರದಿ ಶಿವಕುಮಾರ್, ಕವಿತಾ. ಆದ್ರೆ ರೈತರಿಗೆ ಸರಿಯಾದ ಸಮಯಕ್ಕೆ ಬೇಕಾದಂತ ಬೀಜ ಆಗ್ಲಿ, ಗೊಬ್ಬರ ಆಗ್ಲಿ, ಕೀಟನಾಶಕ ಆಗಲಿ ದೊರೀತಾ ಇಲ್ಲ. ಇನ್ನು ಕೀಟನಾಶಕ ವಿಷಕ್ಕೆ ಬಂತಂದರೆ 2016-2018 ಅವಧಿಗೆ ಮುಗ್ದಂಥ ಕೀಟನಾಶಕ ಇದುವರೆಗೆ ಆದರೂ ಸ್ಟಾಕ್ ಇಟ್ಕೊಂಡಿದ್ರು. ಆ ಸ್ಟಾಕ್ ಹೋಗಿ ಕೇಳಿದ್ರೆ ಇಲ್ಲ ವಾಪಸ್ ಕಳಿಸಿವ್ರಿ ಅಂತ ಹೇಳ್ತಾರೆ. ಹಾಂ, ಅದಕ್ಕೇನಾದರೂ ರಿಸೀವ್ಡ್ ಕಾಪಿ ಐತಂದ್ರೆ ಅದಕ್ಕೂ ರೆಸ್ಪಾನ್ಸ್ ಇಲ್ಲ. ಬಿತ್ತನೆ ಬೀಜಗಳನ್ನು ಸರಿಯಾದ ಸಮಯಕ್ಕೆ ತರಿಸ್ಲಾರ್ದ ಇನ್ನೇನು ಬಿತ್ತಾರ ಮಾಡ್ತಾರಂದಾಗ ಅವಾಗ ತರಿಸ್ತಾರೆ. ಮತ್ತು ಸ್ಟಾಕ್ ಯಾವುದೇ ಕಾರಣಕ್ಕೂ ಸ್ಟಾಕ್ ಇಟ್ಕೊಳಂಗಿಲ್ಲ ಅಂತಾರೆ. ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಸಾಮಾನ್ಯ ಜನರು 9,800 ರೈತರು ಇದ್ದಾರೆ. ಇನ್ನು ಪರಿಶಿಷ್ಟ ಜಾತಿ 3,614 ಜನ ಇದ್ದಾರೆ. ಪರಿಶಿಷ್ಟ ಪಂಗರ 7,332 ಜನ ಇದ್ದಾರೆ. ಇವರಿಗೆ ಎಷ್ಟು ಬೇಕಾಗಿದೆ ಅಂತೇಳಿ ಸಮೀಕ್ಷೆ ಮಾಡಿರ ನೀವು? ಎಷ್ಟು ಬೀಜಗಳು ಬೇಕಾಗ್ತದೆ, ಎಷ್ಟು ಗೊಬ್ಬರ ಬೇಕಾಗ್ತದೆ ಅಂತ ಸಮೀಕ್ಷೆ ಮಾಡಿರ? ಬಜೆಟ್ ಕೇಳಿದ್ರೆ ಬಜೆಟ್ ಇಲ್ಲ ಅಂತೀರಿ. ಅಲ್ಲಿ ಬಜೆಟ್ ಅಷ್ಟು ರೈತರಿಗೆ ಬಜೆಟ್ ಮಾಡೀವಿ, ಇಷ್ಟು ರೈತರಿಗೆ ಬಜೆಟ್ ಮಾಡೀವಿ ಅಂತ ಸರ್ಕಾರ ಹೇಳ್ತದ? ಇದಕ್ಕೆ ಉತ್ತರ ಕೊಡೋರು ಯಾರು? ಇನ್ನೇನು ಮುಂಗಾರು ಮಳೆ ಚಾಲು ಆಗ್ತದ? ಮುಂಗಾರು ಮಳೆ ಚಾಲು ಮುಂಚೆ ನೀವು ಆವಾಗ ಮುಂಗಾರು ಮಳೆ ಚಾಲು ಆದಾಗ ರೈತರು ಬಿತ್ತನೆ ಮಾಡತ್ನ ಅಂತ ಟೈಮ್ನಾಗ ತರಿಸ್ಕೊಳೋದಲ್ಲ. ಇವಾಗ ಅಡ್ವಾನ್ಸ್ ಆಗಿ ತರಿಸ್ಕೊಂಡಿಟ್ರೆ ಬೀಜಗಳಾಗಲಿ ಎಣ್ಣೆ ಗೊಬ್ಬರಗಳಾಗಲಿ ತರಿಸ್ಕೊಂಡಿಟ್ಕೊಂಡ್ರೆ ಜನರಿಗೆ ಅನುಕೂಲ ಆಗ್ತದ, ರೈತರಿಗೆ ಅನುಕೂಲ ಆಗ್ತದ. ಇನ್ನೇನು ಇದ್ದಾಗ ಬಾವಿ ತೋಡೋದಲ್ಲ, ಅಲ್ಲ ರೈತರಿಗೆ ಬೇಕಾದ ಸಮಯ ಇನ್ನೇನು ಮುಂಗಾರು ಮಳೆ ಚಾಲು ಆಗ್ತದೆ, ಅದಕ್ಕೆ ಮುಂಚೆ ಬೇಕಾದಂಥ ರೈತರಿಗೆ ಬೇಕಾದಂಥ ಸಮಸ್ಯೆಗಳನ್ನು ಮಾಹಿತಿಗಳನ್ನು ಪಡೀರಿ. ರೈತರಿಗೆ ಅನುಕೂಲ ಆಗಂಗೆ ದಯವಿಟ್ಟು ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ರೈತರಿಗೆ ಅನುಕೂಲ ಆಗಂಗೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೈ ಮುಗಿದು ಕೇಳ್ಕೊತೀವಿ. ರೈತ ಸಂಪರ್ಕಕ್ಕೆ ಹೋಗಿದರೆ 1990 20ನೇ ತಾರೀಕಿನಿಂದ ಒಂದು ಹೋದ ವರ್ಷದಿಂದ 2 ತಿರುಗಾಡ್ತಾ ಇದ್ದರೆ ಬ್ರಷ್ ಕಟ್ಟರ್ ತಗೋಬೇಕಾತಂದರೆ ಒಂದೊಂದು ವರ್ಷ ತಿರುಗಾಡಿ ನಾವೇ ಫೈಲ್ ಹುಡುಕಾಡಿ ತಗೊಂಡು ಬರಬೇಕಾಗತ್ತೆ. ಯಾರು ಏನು ಕೇಳಿದ್ರೆ ಅವ್ರಿಗಿಲ್ಲ ಇವ್ರಿಗಿಲ್ಲ ಅಂತ ಬೇರೆಯವ್ರಿಗೆ ಕೂಡ ಇದು ಮಾಡ್ತಾ ಇಲ್ಲ. ಬೇರೆ ಸಂಪರ್ಕ ಹೋದ್ರೆ ಭತ್ತ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ, ಲೇಟಾಗಿ ಕೊಡ್ತೀವಂತಾರೆ ಲೇಟಾಗಿ ಕೊಡ್ತಾರೆ. ಯಾವುದೇ ಉಪಕರಣ ಬರ್ತಾವ ಅಂದ್ರೆ ಬರ್ತಾವ ಬರೋದಿಲ್ಲ, ಯಾವ ಹೇಳೋಕ್ಕಾಗಲ್ಲ ಸರ್. ಮತ್ತು ಆಮೇಲೆ ನಮಗೆ ಯಾವುದು ಕೆರೆ ಮಂಜೂರು ಮಾಡಿದ್ರಂದು ಮಾಡಿದ್ವಿ ಅಂತ ಹೇಳಿದ್ರೆ ಅದನ್ನು ಕೆರೆ ಇದು ಸರಿಯಾಗಿ ಮಾಡಲಿಲ್ಲ. ಬರ್ತಾವ್ರಿಗೆ ಬರ್ತಾರೆ ಅಂತಂದ್ರೆ ಹಿಂದಡಿಗೆ ಏನಾದರೂ MLA ಎಲೆಕ್ಷನ್ ಇದ್ದಾವೆ ಅದೇ ದೇವ ಇದು ಅದಾವೆ ಅಂತೇಳಿ ಮುಂದೆ ಕಾಯ್ಕೊಂಡ್ರೆ ಬಜೆಟ್ ಇಲ್ಲ ಅಂತ ಹೇಳ್ತಾರೆ. ಯಾವುದೋ ಹೋದ್ರೂ ಮಲಟಕ್ಕೆ ಇದರಲ್ಲಿ ರೈತ ಸಂಪರ್ಕ ಸರಿಯಾಗಿ ದೊರೆತಿದೆ ಇಲ್ಲ ಸಾಮಾನುಗಳು.